ಇವತ್ತ ಗುರುವಾರ ಐತಲ್ರಿ ಹಂಗಂತೇಳಿ ಸೊ ನೋಡ್ರಿ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಸೊ ಈ ಪುಸ್ತಕನ ಕೂಡ ನನಗೆ ಎಷ್ಟು ಪುಟ ಆಗ್ತದ ಅಷ್ಟು ಓದ್ತೀನಿ ಆಮೇಲೆ ಈ ಒಂದು ಇದ್ರೊಳಗೆ ಚರಿತ್ರೆ ಐತಿದು ನಮ್ಮ ತಿರುಪತಿ ಗಾನ ಬ್ರದರ್ ಅಂಡ್ ಸಿಸ್ಟರ್ ಅನ್ನು ಕೊಟ್ಟಿರುವಂಥದ್ದು ಸೊ ಇದರಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದಾಗತೈತಿ ಈ ಪೂಜೆ ಮಾಡಾಕತ್ತಾಗಿಂದ ನಡ್ಕೊಂಡು ಮನಸ್ಸಿಗೆ ಸ್ವಲ್ಪ ಸಮಾಧಾನನ ಆಗೈತಿ ನನ್ನ ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿರ್ಲಿಲ್ಲ ನನ್ನ ಮನೆ ಬಗ್ಗೆ ಆ ಒಂದು ಮನೆ ಕನಸನ್ನ ನಾನು ನನಸು ಮಾಡ್ಕೊಳ್ಳುವಂತ ಒಂದು ಬೆಳಕು ಕೂಡ ನನ್ನ ಜೀವನದೊಳಗೆ ಮೂಡ್ತು ಸೊ ಹಾಗಾಗಿ ನಮ್ಮ ಮತ್ತೊಂದು ಸರಿ ನಮ್ಮ ಗಾನವೆ ಸಿಸ್ಟರ್ಗೆ ಮತ್ತು ತಿರುಪತಿ ಬ್ರದರ್ ಅವ್ರಿಗೆ ನಾನು ಭಾಳ ಅಂದ್ರೆ ಭಾಳ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಏನೋ ಒಂದು ಏನು ಮಾಡಿದ್ರು ಕೂಡ ಅದಕ್ಕೆ ನಂಬಿಕೆ ಅನ್ನೋದು ಬಹಳ ಕಾರಣ ಆಗ್ತೈತಿ ಆ ನಂಬಿಕೆ ಇಟ್ಕೊಂಡು ಏನೋ ಒಂದು ಕೆಲಸ ಮಾಡೋಕೆ ಹೋದ್ರೂ ಅದು ನಮ್ಗೆ ಒಳ್ಳೆಯದನ್ನು ಆಗ್ತದೆ ಅಂತ ಹೇಳ್ತಾರೆ ಈ ಪ್ರಪಂಚ ನಿಂತಿರುವಂಥದ್ದೇ ಒಂದು ನಂಬಿಕೆ ಅನ್ನೋದು ಸೊ ನಿನ್ನೆ ಆಗೋಗೈತಿ ಇವತ್ತು ಆಗಾಕತ್ತೈತಿ ನಾಳೆ ಆಗುತ್ತಾ ಅನ್ನೋದೊಂದು ನಂಬಿಕೆ ಇತ್ತು ನೋಡ್ರಿ ಆ ನಂಬಿಕೆ ಇತ್ತಪ್ಪ ಅಂತಂದ್ರೆ ಆ ಭರವಸೆ ಇತ್ತಪ್ಪ ಅಂತಂದ್ರೆ ಅದು ಪಾಸಿಟಿವ್ ಎನರ್ಜಿನೇ ಕೊಡ್ತೈತಿ ನಮಗೆ ಭಾಳ ಅಂದ್ರೆ ಭಾಳ ಹೇಳ್ಕೊಳೋದೈತಿ ಎಲ್ಲವನ್ನು ಕೂಡ ನಾನು ಊಟ ಹೇಳ್ಕೊಳ್ಳೋವಂಥ ಒಂದು ಲಘೂಟನೆ ಒಂದು ಸುಸಂದರ್ಭ ಬರಲಿ ನನ್ನ ಮನೆಗೆ ಆದಷ್ಟು ನಾನು ಹೋಗಲಿ ನಾನು ಹೊಸ ಮನೆಯೊಳಗೆ ನನ್ನ ಹೊಸ ಲೈಫನ್ನು ನಾನು ಸ್ಟಾರ್ಟ್ ಮಾಡಬೇಕು ಸೊ ಲಘು ಲಘು ಮನೆ ಕೆಲಸ ಆಗಬೇಕು ಯಾವುದೇ ರೀತಿಯಾದಂಥ ಅಡಚಣೆಗಳು ಬರದೇ ಇರೋ ಥರ ಸುಗಮವಾಗಿ ಮನೆ ಕೆಲಸ ಮುಗಿದು ನಮ್ಮ ಒಂದು ಗೃಹ ಪ್ರವೇಶನೂ ಕೂಡ ಆಗಿ ಆ ಮನೆಯೊಳಗೆ ನನ್ನ ಜೀವನವನ್ನು ಯಾವ ಥರ ನಡೆಸ್ತೀನಿ ಏನಂತೇಳಿ ನಾನು ಕೂಡ ವಿಡಿಯೋ ಮಾಡಬೇಕು ನಿಮ್ಮ ಜೊತೆಗೆ ಅದನ್ನು ಹಂಚ್ಕೋಬೇಕು ಆ ವಿಡಿಯೋಗಳನ್ನ ಶೇರ್ ಮಾಡಬೇಕು ನೀವು ಕೂಡ ಭಾಳ ಕ್ಯೂರಿಯಾಸಿಟಿಯಿಂದ ಕಾಯಕತ್ತಿರಲ್ರಿ ನನ್ನ ಲೈಫ್ ಹೊಸ ಮನೆಗೆ ಯಾವ ಥರ ಇರುತ್ತೆ ಏನಂತೇಳಿ ಸೊ ಒಳ್ಳೇದಾಗಲಿ ಅಂತೇಳಿ ಎಲ್ಲನೂ ಕೂಡ ಇವಾಗ ನಾನು ಸ್ವಲ್ಪ ಮಂತ್ರನೂ ಕೂಡ ಬರೆದು ಚರಿತ್ರೆನೂ ಕೂಡ ಓದ್ದೆ ನೋಡ್ರಿ ಮತ್ತೆ ಇವಾಗ ವಿಡಿಯೋನ ಸ್ನೇಹ ಸ್ಟಾರ್ಟ್ ಮಾಡವ ಅಂತಂದೆ ಇಲ್ಲಿ ಭಾಳ ಹತ್ತೈತ್ರಿ ಹಿಂಗೆ ಟರ್ನ್ ಮಾಡಕ್ಕೆ ಬರೋಂಗಿಲ್ಲ ಕುಂತು ಇಲ್ಲೇ ಇಲ್ಲಿ ಸೈಡಿಗೆ ಇಟ್ಟಿರ್ತೀನಿ ಪುಸ್ತಕನ ಮತ್ತ ಪೆನ್ನೂ ಇಲ್ಲೇ ಇಟ್ಟಿರ್ತೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಚ ಭಜತಾಂ ಕಲ್ಪ ವೃಕ್ಷಾಯ ನಮಃ ಕಾಮಧೇನುವೇ ರಾಯರ ಕೃಪಾಟ ಕಟಾಕ್ಷ ನಿಮ್ಮಗೂ ಇರಲಿ ನಿಮಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಸೊ ಇವಾಗ ಏನಾದರೂ ಅಡುಗೆ ಗಿಡಿಗೆ ಏನಾದರೂ ಮಾಡೋದೈತಿ ನೋಡ್ಬೇಕು ಏನು ಮಾಡೋದೈತಿ ಏನಿಲ್ಲ ಅಂತೇಳಿ ಐದು ನಿಮಿಷ ಆರಾಮ್ಸ ಕುಂಡಿರ್ತೀನಿ ರೀ ಸದ್ಯಕ್ಕೆ ಮತ್ತೆ ಸಿಗ್ತೀನಿ ಸೊ ಟಿಕ್ಳಿ ಇರಲಿ ನಾನು ಕೂಡ ಅಬ್ಸರ್ವ್ ಮಾಡಿಲ್ಲ ಮಗಳು ಕೂಡ ಹೇಳಿಲ್ಲ ನೋಡ್ರಿ ಕ್ಯಾಮರಾ ಆನ್ ಮಾಡಿ ಹಂಗೆ ವಿಡಿಯೋ ಮಾಡ್ಕೊತ ನಿಂತು ಬಿಟ್ಟಾಳ ಫ್ರೆಂಡ್ಸ ಸೊ ಒಂದೊಂದ್ಸರಿ ಜಿಗಿನೂ ಇರೋಂಗಿಲ್ಲ ಮತ್ತು ಇಲ್ಲಿ ಸ್ವಲ್ಪ ಅದು ಮೂಲೆಗೆ ಆಗ್ತದೆ ನೋಡ್ರಿ ಹಂಗಂತೇಳಿ ಅಲ್ಲಿ ಸ್ವಲ್ಪ ಸೆಕೆಂಡ್ ಕೂಡ ಆಗ್ತದೆ ಹಂಗಂತೇಳಿ ಮತ್ತು ಇವಾಗೆಲ್ಲ ಹಚ್ಕೊಂಡೆ ನಾನು ಮಗಳಿಗೆ ಏನೈತಿ ಒಂದು ವಾಟಿನ ಅಕ್ಕಿನ ತೊಳ್ಕೊಂಬ ಅಂತೇಳಿ ನಾನು ಅನ್ನಕ್ಕಿಡ್ದೀನಿ ಇವಾಗ ಮತ್ತು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ರಿ ಸೊ ಹಾಗಾಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನಗಂತೂ ಇವಾಗ ಸಬ್ಸ್ಕ್ರೈಬರ್ಸು ತುಂಬ ಜನ ಬರಾಕತ್ತೀರಿ ಅದೊಂದು ಕೂಡ ಖುಷಿ ಐತಿ ಇಷ್ಟಪಟ್ಟನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳತ್ತೀರಿ ಆಲ್ರೆಡಿ 2 ಲಕ್ಷ ರೀಚ್ ಆಗಕ್ಕೆ ಬಂದೈತಿ ಆದ್ರೆ ಯಾಕೋ ವ್ಯೂಸ್ ಇಲ್ಲ ಶಾರ್ಟ್ಸ್ ವಿಡಿಯೋಗಳಿಗೆ ಸ್ವಲ್ಪ ರೀಚ್ ಹೆಚ್ಚಿ ಕೊಡ್ತೈತಿ ಯಾಕಂದ್ರೆ ಜಾಸ್ತಿ ಶಾರ್ಟ್ಸ್ ವಿಡಿಯೋಕ್ಕೇ ನನಗೆ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಬರಾಕತ್ತಾರ ಸೊ ಹಾಗಾಗಿ ಆ ವಿಡಿಯೋಗಳು ಜಾಸ್ತಿ ಅವ್ರಿಗೆ ಸಜೆಷನ್ ಹೋಗ್ತಾವ ಅಂದ್ರೂ ಲೆಂತ್ ಯಾವುದೇ ಇರಲ್ಲಕ್ಕ ನಮ್ಮ ಚಾನಲ್ ವಿಡಿಯೋ ನೋಡೋನೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಾರಲ್ಲ ಶಾರ್ಟ್ಸ್ ವಿಡಿಯೋ ನೋಡಿದವ್ರಿಗೂ ಲೆಂತಿ ವಿಡಿಯೋ ಸಜೆಷನ್ ಹೋಗಬೇಕು ಹೋಗಕತ್ತದೋ ಇಲ್ಲೋ ನನಗೂ ಕೂಡ ಗೊತ್ತಿಲ್ಲ ಸೊ ಆ ಥರ ಓದಪ್ಪ ಅಂತಂದ್ರೆ ನಾನು ತುಂಬ ಅಂದ್ರೆ ತುಂಬ ಖುಷಿ ಪಡ್ತೀನಿ ನನ್ನ ಲೈಫ್ ಒಂದು ಸೆಟಲ್ ಆಗ್ತದೆ ಅಂತಲೇ ಹೇಳ್ತೀನಿ ನಾನು ಯಾಕಂದ್ರೆ ನನಗಿರುವಂಥ ಸಬ್ಸ್ಕ್ರೈಬರ್ದೊಳಗೆ ಒಂದು 0.5% ದಿನಕ್ಕೆ 2 ಲಕ್ಷ ಅದಾವ ಅಂದ್ರೂ ಅರ್ಧ ಬೇಡ್ರಿ ಅರ್ಧದೊಳಗೆ ಅರ್ಧ ಗಿರ್ಧ ಒಂದು 40-50 ಸಾವಿರ ವ್ಯೂಸ್ ಬಂದವಪ್ಪ ಅಂದ್ರೆ ತಿಂಗಳ ನನ್ನ ಅವಶ್ಯಕತೆಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಪೇಮೆಂಟನ್ನು ನಾನು ತೊಗೊತೀನಿ ಸೊ ನೋಡಾಮಂತ ಅಂದ್ರೂ ಕೂಡ ಹೋಪ್ಸನ್ನು ಬಿಡೋದಕ್ಕೆ ಹೋಗ್ಬಾರ್ದು ಹಾಗಾಗಿ ಯಾಕಂದ್ರೆ ನಾನು ಒಬ್ಬೇಕಿನೇ ಇದನ್ನು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಒಬ್ಬೇಕೆ ಬಡ್ದಾಡ್ತೀನಿ ನನ್ನ ಗಂಡ ನೋಡಿರಲ್ಲ ಹೆಂಗದಾರ ಅಂತೇಳಿ ಇದ್ರೊಳಗೆ ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಇದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡಿಂದ ಹಿಡ್ಕೊಂಡು ಎಡಿಟಿಂಗ್ ಎಕ್ಸ್ಪೋರ್ಟ್ ಸೇವ್ ಮಾಡ್ಕೊಳೋದು ಅಪ್ಲೋಡಿಂಗ್ ಇಡೋದು ಟೈಟಲ್ ತಂಬ್ನೇಲ ಡಿಸ್ಕ್ರಿಪ್ಷನ್ ಬಾಕ್ಸ ಟ್ಯಾಕ್ಸ್ ಅಂದರು ಒಮ್ಮೆ ಹಾಕ್ತೀನಿ ಒಮ್ಮೆ ಹಾಕೋಂಗಿಲ್ಲ ಇದನ್ನೆಲ್ಲನೂ ಕೂಡ ನಾನೇ ಮಾಡ್ಕೊಳೋದು ಸೊ ಹಾಗಾಗಿ ಪರವಾಗಿಲ್ಲ ನನ್ನ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಆ ಜರ್ನಿದೊಳಗೆ ನೀವು ನನಗಿದ್ದು ಸಾಥ್ ಕೊಡ್ತಿರಲ್ಲ ಅದೇ ಒಂದು ದೊಡ್ಡ ಖುಷಿ
ನೋಡ್ರಿ ನಾನು ಒಂದು ಅರ್ಧ ಗ್ಲಾಸಿನಕಿನ ಕಡಿಮೆ ಇದ್ದು ಮೊನ್ನೆ ನಾನು ಲೇಟ್ ಇದ್ದಿದ್ದಿಲ್ಲರಿ ಫ್ರೆಂಡ್ಸ್ ಆವಾಗ ಏನೈತಿ ಒಂದು ಅರ್ಧ ಹಾಕಿದ್ದೆ ನಾನು ನಮ್ಮ ದೊಡ್ಡ ಜಾರ ಯಾಕೋ ಸ್ವಲ್ಪ ರಿಪೇರಿಗೆ ಬಂದೈತ್ರಿ ಅದು ವರ್ಕ್ ಆಗವಲ್ತು ಅದಕ್ಕೆ ಸಣ್ಣ ಜಾರ್ನಾಗ ಒಂದು ಚೂರು ಅಕ್ಕಿನ ಹಾಕಿದ್ದೆ ನಾನು ಆಮೇಲೆ ಲೈಟ್ ಹೋಗ್ಬಿಟ್ಟು ಮತ್ತೆ ಏನು ಮಾಡಲಿ ಹಾಕಿದ್ದು ಅರ್ಧಂಬರ್ಧನಾಗೈತಿ ನನಗೆ ನೀರೊಂದು ಕುದಿಯಕತ್ತು ಬಿಟ್ಟಿದ್ದು ನಾನು ಸೊ ಹಪ್ಪಳ ಮಾಡಬೇಕಂತೇಳಿ ಹೋದ್ರೆ ಬುಧವಾರಕ್ಕೊಮ್ಮೆ ಹೋಗ್ತಾವ್ರಿ ಇರ್ಲಿಕ್ಕಂದ್ರೆ ಲೈಟ್ ಯಾವಾಗಲೂ ಹೋಗಂಗಿಲ್ಲ ಸೊ ಯಾಕೋ ಗೊತ್ತಿಲ್ಲ ಭಾಳ ಹೊತ್ತಾದರೂ ಲೈಟ್ ಬರಲೇ ಇಲ್ಲ ಸೊ ಹಾಗಾಗಿ ಮತ್ತೆ ಈಗ ಎಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೆ ಅರ್ಧ ಗ್ಲಾಸ್ ಅಕ್ಕಿ ಇದ್ದೇನೆ ನಾನು ಅಷ್ಟೇ ಸ್ವಲ್ಪ ನೀರು ತೆಗೆದು ಹಪ್ಪಳ ಹಾಕಿದ್ದೆ ಬಿಸಿದಿಟ್ಟಿನೊಳಗೆ ಇವು ಇಲ್ಲಿ ಅದಾವ್ರಿ ನೋಡ್ರಿ ನಿನ್ನೆ ಹಾಕಿದ್ವೇನೈತಿ ಇವತ್ತೆಲ್ಲ ನಾನು ಅವನ್ನೆಲ್ಲ ತೆಗೆದು ಮಾಡಿ ಬಿಸಿಲಿಗೆ ಒಣಾಕಿನಿ ಅವು ಹಪ್ಪಳ ಇಲ್ಲದ ನೋಡ್ರಿ ಹಪ್ಪಳ ಅಂತ್ರ ಎಷ್ಟು ತೆಳ್ಳಗೆ ಬಂದಾವ ಅಂದ್ರೆ ನಿಮ್ಗೆ ಸೊ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಎಷ್ಟು ತೆಳ್ಳಗೆ ಬಂದಾವ ಅಂತೇಳಿ ಇದ್ರಾಗ ನಾನು ರವೆ ಮಿಕ್ಸ್ ಮಾಡಿದ್ದೆ ನೋಡ್ರಿ ಹಾಗಾಗಿ ಒಂದು ಸ್ವಲ್ಪ ಏನಂತೀರಿ ಕಪ್ ಅಂತಾರಲ್ರಿ ಆ ಥರ ಆಗ್ಯಾವ ಬಟ್ ಪರವಾಗಿಲ್ಲ ಟೇಸ್ಟ್ ಅಂಕರು ಮಸ್ತ್ ಆಗ್ತಾವ ನೋಡ್ರಿ ಎಲ್ಲನೂ ಇಷ್ಟು ತೆಳಗಾಗ್ಯವ ನನ್ನ ಬೆರಳು ಕಾಣಿಸ್ತದ ನೋಡ್ರಿ ಎಲ್ಲ ಹಪ್ಪಳನೂ ಕೂಡ ಹಂಗೆ ಆಗ್ಯಾವ ನೋಡಿದ್ರಲ್ಲ ನೋಡ್ರಿ ಮಸ್ತ್ ಆಗ್ಯಾವ ಇದನ್ನ ಇನ್ನೊಂದು ದಿನ ಒಣಗಿಸ್ಬೇಕ್ರಿ ಇವನ್ನ ಹಂಗೆ ಬಿಟ್ಟು ನಡೆಯಲ್ಲ ಸೊ ಇನ್ನೊಂದು ದಿನ ಒಣಗಿಸಿದ್ನಿ ಅಂದ್ರೆ ಡಬ್ಬ್ಯಾಗ ಹಾಕಿ ಇಟ್ಟು ಬಿಡ್ತೀನಿ ಈ ಕಡೆಗೆ ನೋಡ್ರಿ ಅನ್ನನೂ ಕೂಡ ಕುದಿಯಕತ್ತೈತಿ ಸೊ ಮ್ಯಾಂಗ್ ಮುಚ್ಚಿನಿ ಚಂದಾಗ ಅಳ್ಕೊಳತ್ತ ಅನ್ನ ಅಂತೇಳಿ ಈ ಕಡೆ ಏನು ಮಾಡಿನಪ್ಪ ಅಂತಂದ್ರೆ ನೋಡ್ರಿ ಎಣ್ಣೆಯಾಗ ಜೀರಿಗೆ ಸಾಸ್ಮಿ ಸ್ವಲ್ಪ ಎಷ್ಟಕ್ಕೊಂದ ಬೆಳ್ಳುಳ್ಳಿ ಹಾಕಿನಿ ಒತ್ತೆಗಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿನಿ ಕರಿಬೇವು ಇದ್ರ ಕೊತ್ತಂಬರಿನೂ ಹಾಕೋರಿ ನನ್ನ ಬೆಲ್ಲ ಕೊತ್ತಂಬರಿ ಐತಿ ನಾನು ಏನೋ ಅದನ್ನು ಕಟ್ ಮಾಡ್ಕೊಂಡಿಲ್ಲ ಸೊ ಹಂಗೆ ಇಟ್ಟಿನಿ ಹಾಕ್ತೀನಿ ಆಮೇಲೆ ನಾನು ಸ್ವಲ್ಪ ತೊಗೊಂಡು ಇಲ್ಲಿ ನೋಡ್ರಿ ಮಧ್ಯಾಹ್ನ ಯಜಮಾನ್ರು ಮಜ್ಜಿಗೆ ಏನು ತೊಗೊಂಬಂದಿದ್ರು ನೋಡ್ರಿ ಮಜ್ಜಿಗೆ ಒಳಗೆ ಒಂದೆರಡು ಚಮಚದಷ್ಟು ನಾನು ಒಂದೆರಡು ಟೀ ಸ್ಪೂನ್ ಅಂತಾರ ನೋಡ್ರಿ ಆ ಥರ ಚಮಚದಷ್ಟು ಕಡಲೆ ಹಿಟ್ಟು ಹಾಕಿನಿ ಕಡಲೆ ಹಿಟ್ಟು ಹಾಕಿ ಚಂದಾಗ ಇದನ್ನು ಇದು ಮಾಡ್ಕೊಂಡಿನಿ ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸ್ ಮಾಡ್ಕೊಂಡಿನಿ ಇದನ್ನ ಏನು ಮಾಡ್ತೀನಪ್ಪ ಅಂತಂದ್ರೆ ಇದು ಒಗ್ಗರಣೆದೊಳಗೆ ಹಾಕ್ಬಿಡ್ತೀನಿ ಈ ಕಡಿ ಕಡಿ ಅಂತಾರ ಇಲ್ಲ ಉಳಿಪಲ್ಲಿ ಅಂತಾರ ನಾವು ಮಜ್ಜಿಗೆ ಸಾರು ಅನ್ಬೋದು ನಮ್ಮ ಕಡೆ ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರೆ ಮಜ್ಜಿಗೆ ಸಾರು ಇದಕ್ಕೀಗ ಏನಿಲ್ಲರಿ ಅಂದ್ರೆ ಒಳ್ಳೆ ನಮ್ಗೆ ಇದಕ್ಕೆ ಸ್ವಲ್ಪ ಗಟ್ಟಿ ಹಾಕೊಂಡು ತೊಗೋತಿದ್ದು ಕಡಲೆ ಹಿಟ್ಟಿರುತ್ತಲ್ಲ ಇನ್ನೊಂದು ಸ್ವಲ್ಪ ಏನೈತಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು ಚೆಲ್ಲಿತು ನೋಡ್ರಿ ಬಾದಿನ ಆಯ್ತು ನಾ ಈ ಥರ ಮಾಡಿರಲಿಲ್ಲ ನಮ್ಮ ಯಜಮಾನರಿಗೆ ತಿನ್ಬೇಕು ಅನ್ಸಕತ್ತದ ಸೊ ಹಾಗಾಗಿ ಮಧ್ಯಾಹ್ನ ತೊಗೊಂಬಂದಿದ್ರಲ್ಲ ಒಂದು ಸ್ವಲ್ಪ ಉಳಿದಿತ್ತು ಮಜ್ಜಿಗೆ ಸೊ ಪಲ್ಲೆ ಸಾರು ಮಾಡಿಬಿಟ್ಟೆ ನೋಡ್ರಿ ಇದು ಅನ್ನ ಜೊತೆಗೂ ಬರುತ್ತೆ ಸಾರಿನ ಇದು ಜೊತೆಗೆ ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆಗೂ ಇದು ಕಾಂಬಿನೇಷನ್ ಮಸ್ತ್ ಆಗ್ತದ್ರಿ ಬಾಯಿ ರುಚಿ ಕಟ್ಟಾಗ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡ್ರಿ ನಿಮ್ಮ ಮನೆ ಹೈನಪ್ಪ ಏನಾಗಿತ್ತಂದ್ರೂ ಇಲ್ಲ ನಿಮ್ಮ ಮನೆ ಮೊಸರು ಮಜ್ಜಿಗೆ ಸ್ವಲ್ಪ ಹುಳಿ ಆದಾಗ ಈ ಥರ ಮಾಡ್ಕೋರಿ ನೀವು ಮಸ್ತ್ ಆಗುತ್ತೆ ನೋಡ್ರಿ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ರೆ ಹುಳಿ ಪಲ್ಲಿ ರೆಡಿ ಆಗ್ಬಿಡ್ತ ಸ್ವಲ್ಪ ಕುದಿಬೇಕ್ರಿ ಇದು ಒಂದು ಉಗಿ ಕುದಿಬೇಕಿದು ಇದಕ್ಕೆ ಮ್ಯಾಗ ಕೊತ್ತಂಬರಿ ಹಾಕ್ಬಿಟ್ನೆ ಅಂತಂದ್ರೆ ಸಾರು ರೆಡಿ ಆಗ್ತದೆ ನೋಡ್ರಿ ಇದು ಇದು ಹಂಗೂ ಕೂಡ ಕುಡಿಬೋದು ನೋಡ್ರಿ ಇದು ನೆಗಡಿ ಪಗಡಿ ಬಂದಾಗ ಸುಡು 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 ಕುಡಿದ್ರೆ ಬೆಳ್ಳುಳ್ಳಿ ಒತ್ತಗೆ ಹಾಕಿರ್ತೀವಲ್ಲ ಟೇಸ್ಟ್ ಆಗ್ತದೆ ಸೊ ಆಯ್ತು ನೋಡ್ರಿ ಇನ್ನೊಂದು ಚಪಾತಿನೂ ಅದಾವೆ ರೊಟ್ಟಿನೂ ಅದಾವೆ ನಿನ್ನೆ ರೊಟ್ಟಿ ಊಟನೇ ಮಾಡಿಲ್ಲ ಹಂಗೆ ಮುಚ್ಚಿ ಇಟ್ಟಿನಿ ನೋಡ್ರಿ ಎರಡು ರೊಟ್ಟಿ ಅದಾವೆ ಅವರು ಚಪಾತಿ ಜೊತೆಗರ ತಿನ್ನಲಕ್ಕ ರೊಟ್ಟಿ ಜೊತೆಗರ ತಿನ್ನಲಕ್ಕ ಸೊ ನೋಡ್ರಿ ಜೋಳ ರೊಟ್ಟಿ ತುಟ್ಟಿ ಅದಾವೆ ಕಂಡಾಪುಡಿ ಜೋಳ ತುಟ್ಟಿ ಅದಾವೆ ಹಂಗಾಗಿ ಮತ್ತೆ ಹಂಗೆ ಇಟ್ಟಿನ ಅವನ್ನ ಚಪಾತಿ ಪಲ್ಯನೂ ಕೂಡ ಐತಿ ನೋಡ್ರಿ ನಾನು ಮತ್ತೆ ಕಡೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋ ಬಂದಿದ್ರಲ್ಲ ಹಂಗಾಗಿ ಗಡ್ಬಡ್ದ ಸ್ವಲ್ಪ ಜಾಸ್ತಿ ಊಟ ಪಟ ಏನು ಮಾಡೋದಕ್ಕೆ ಹೋಗ್ಲಿಲ್ಲ ಮಧ್ಯಾಹ್ನದ್ದು ಉಳ್ಕೊಂಡವ ನೋಡ್ರಿ ಚಪಾತಿ ಅದೆಲ್ಲ ನೀವಂತಿದ್ದಾಗ ಬೇರೆ ಎದಕ್ಕೆ ಏನಂತೆ ಮತ್ತೆ ನಿಮ್ಗೆ ಹೇಳ್ತೀನಿ ನಾನು ಹೊರಟಾಗ ಬಟ್ ಸೀರಿಯಲ್ಲೆಲ್ಲ ಉಟ್ಕೊಂಡಿದ್ನ ರೀಲ್ಸ್ಗಳು ಭಾಳ ಮಾಡ್ಬೇಕಂತ ಅನ್ಸಕತ್ ಬಿಟ್ಟಿತ್ತು ಆದ್ರೆ ಬಟ್ ಮಾಡೋದಕ್ಕೆ ಆಗಲಿಲ್ಲ ನನಗೆ ಒಂದೆರಡು ಮಾಡಿದೆ ಸೊ ಅವನು ಕೂಡ ಇವಾಗ ನಾನು ಪಬ್ಲಿಷ್ ಕೊಡಬೇಕು ರೀಲ್ಸ್ ಅನ್ನೋದಕ್ಕಿಂತ ಶಾರ್ಟ್ಸ್ ವಿಡಿಯೋ ಸೊ ರೀಲ್ಸ್ ಇನ್ಸ್ಟಾಗ್ರಾಮ್ದಾಗ ಭಾಳ ಜನ ಮಾಡ್ತಾರೆ ಒಳ್ಳೊಳ್ಳೆ ರೀತಿಯಾಗಿ ಮಾಡ್ತಾರೆ ನನ್ನ ಬಳಿ ಭಾಳ ಜನ ಕೇಳ್ತೀರಿ ಇನ್ಸ್ಟಾಗ್ರಾಮ್ ಇಲ್ಲೇನ್ರಿ ನಿಮ್ದು ಇನ್ಸ್ಟಾ ಇಲ್ಲೇನು ಅಂತೇಳಿ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ನನ್ನ ಹತ್ರ ಐಡಿನೂ ಕೂಡ ಇಲ್ಲ ಯಾವಾಗೋ ಒಂದು ಸರಿ ಫೋನ್ ತೊಗೊಂಡಾಗ ನಮ್ಮ ಮೈದುಂದರ ಹತ್ರ ಅದನ್ನು ಒಂದು
ಕ್ರಿಯೇಟ್ ಮಾಡಿಸ್ಕೊಂಡಿದ್ದೆ. ಆಮೇಲೆ ಯಜಮಾನ್ರು ಬೇಡ ನೀನು ಯೂಟ್ಯೂಬ್ ಮಾಡತ್ತೆಲ್ಲ ಸಾಕು, ಮತ್ತೆ ಇನ್ಸ್ಟಾಗ್ರಾಮ್ ಯಾಕೆ ಯೂಸ್ ಮಾಡ್ತಿ ಅಂತ ಕೇಸನ್ನ ಮತ್ತೆ ಅದನ್ನ ಡಿಲೀಟ್ ಮಾಡಿಬಿಡ್ತೀವಿ ನಾವು. ಇದು ಒಂದು ಸ್ವಲ್ಪ ಕುದಿಲ್ರಿ, ಇದು ಕೂತಂದ್ರೆ ಆತದ. ಬಿಸಿ ಬಿಸಿ ಅನ್ನ ಮತ್ತು ಹುಳಿ ಪಲ್ಲೆ ಮಕ್ಕಳಿಗೆ ಊಟ ಕೊಟ್ಟನೆ ಅಂದ್ರೆ ನನ್ನ ಕೆಲಸ ಮುಗೀತು. ಮತ್ತೆ ನಾ ಎಡಿಟಿಂಗ್ ಮಾಡ್ಬೇಕ್ರಿ ವಿಡಿಯೋನ. ಸೊ ನಮ್ಮ ಯಜಮಾನ್ರು ಬರೋಷ್ಟೊತ್ತಿಗೆ ಮಕ್ಕಳಿಗೆ ಉಣಿಸಿ ಕುಂದ್ರಿಸಿದ್ ಅಂದ್ರೆ ಚಲೋ ಅಂತಾರೆ ಅವರು. ಅವ್ರು ಬಂದ್ಮ್ಯಾಗ ಏನೋ ಬೇಸರ ಅವರಿಗೆ, ಈ ಬರೋಕಿನ ಮುಂಚೆಕನ ಉಣಿಸ್ಬೇಕಿಲ್ಲ ನಿನಗೆ ಅಂತ ಬೈದು ಬಿಡ್ತಾರೆ. ಏನೋ ಗೊತ್ತಿಲ್ಲ ನಮಗೇನೋ ಒನ್ ಟೈಮರ ಮುಂಜಾನೆ ನಾಷ್ಟ ಗಡಿಬಿಡಿದೊಳಗೆ ಮಾಡಿರ್ತಾರ. ಯಜಮಾನ್ರು ಕೆಲ್ಸಕ್ಕೆ ಹೋದ್ಮ್ಯಾಗ ಮಗಳು ಕೂಡ ಶಾಲೆಗೆ ಹೋಗ್ತಾಳ. ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀವಿ ಬಿಡ್ರಿ, ಬರ್ಪಿಲ್ಲಿಗೂ ಊಟ ಮಾಡಿಸಿ ಕುಂದ್ರಿಸಿರ್ತೀನಿ. ಅಂದ್ರೆ ಎಲ್ಲರ ಜೊತೆ ಕುಂತು ಒನ್ ಟೈಮ್ ಊಟ ಮಾಡ್ಬೇಕಂದ್ರೆ ರಿಲ್ಯಾಕ್ಸ್ ಅಪ್ಪ. ಮುಂಜೆ ಎಲ್ಲ ಗಡಿಬಿಡಿ ಇರ್ತ, ಮಧ್ಯಾಹ್ನ ಸ್ನೇಹ ಇರಂಗಿಲ್ಲ. ರಾತ್ರಿ ಟೈಮ್ ಅಂತಂದ್ರೆ ಊಟ ಮಾಡಿ ಮಲ್ಕೊಳೋದು ಅಷ್ಟೇ ಇರ್ತೈತಿ. ಸೊ ಸ್ವಲ್ಪ ಎಲ್ಲರೂ ಆರಾಮ್ಸಿ ಕುಂದಿರ್ಬೇಕು, ಒಂದು ಕ್ವಾಲಿಟಿ ಟೈಮ ಸ್ಪೆಂಡ್ ಮಾಡ್ಬೇಕನ್ನ ನಮ್ಮದು. ಬಟ್ ಅವ್ರು ಇದ್ರ ಬ್ಯಾಡ ಅಂತಾರೆ, ಮಕ್ಕಳಿಗೆ ಗುಣಿಸೆ ಕುಂದ್ರಿಸ್ ಗುಣಿಸೆ ಕುಂದ್ರಿಸ್ ಅಂತ. ಏ ಯಾಕ ಬಂದ್ರೆ ನೋಡ್ರಿ ಯಜಮಾನ್ ಯಾಕೆ ಸ್ವಲ್ಪ ಮಧ್ಯಾಹ್ನ ಲಘುಟೆ ಬಂದಾರ, ಈಗೂ ಲಘುಟೆ ಬಂದಾರ ಅವರು. ಚಲೋ ಆಯ್ತು ಬಿಸಿ ಬಿಸಿ ಊಟ ಮಾಡ್ಬಿಡ್ತಾರ ಅವರು ಕೂಡ. ಒಮ್ಮೆಲೆ ಕುಂತ್ಕೊಂತೀವಿ, ನಾನು ಆಸೆ ನೆರವೇರ್ತ ನೋಡ್ರಿ. ಚಲೋ ಅಲ್ರಿ, ನೀವು ಕೂಡ ಅಷ್ಟೇ ಪ್ರತಿದಿನ ದುಡಿಯೋದು ಸಂಪಾದನೆ ಮಾಡೋದು ಇದ್ದೇ ಇರ್ತದ. ಸೊ ದುಡಿಯೋದು ಯಾಕೆ ಮಾಡ್ತಾರೆ ಹೇಳ್ರಿ, ಮನ್ಯಾಗ ಎಲ್ಲರೂ ಚಂದ ಇರಬೇಕು, ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕಂತೇಳಿ. ಸೊ ಬರೀ ದುಡಿಯೋದ್ರಿಂದನೇ ಏನು ಖುಷಿ ಇರೋಂಗಿಲ್ಲ. ಸೊ ಅದನ್ನೊಂದು ಲೈಫನ್ನು ಸ್ವಾರ್ಥಕ್ಕೆ ಮಾಡ್ಕೋಬೇಕಂದ್ರೆ ಫ್ಯಾಮಿಲಿ ಜೊತೆಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದಾಗ ಅಷ್ಟೇ ಆ ಒಂದು ದುಡಿಮೆಗಾಗಲಕ್ಕ, ಆ ಮನುಷ್ಯಗಾಗಲಕ್ಕ, ಆ ಮನೆಗೊಂದು ಕಳೆ ಮತ್ತು ಅದೊಂದು ಸ್ವಾರ್ಥಕ ಅಂತ ಅನಿಸ್ತದೆ ನೋಡ್ರಿ, ಸಾರ್ಥಕ ಅಂತ ಅನಿಸ್ತದೆ. ಒಂದು ಕುದಿ ಬಂದ್ರೆ ಸಾಕ್ರೆ ಅದೇ ನಾ ಬಿಡ್ತಾ, ಇವಾಗ ಒಂದು ಸ್ವಲ್ಪ ಕುದಿ ಬಂದ್ಮ್ಯಾಗ ಬಂದ್ ಮಾಡ್ಬಿಡ್ತೀನಿ. ಊಟ ಅದು ಎಲ್ಲ ನಾಯ್ತು ನೋಡ್ರಿ. ಸೊ ಯಜಮಾನ್ರು ಲಗುಟ್ ಬಂದರು ಹಂಗಂತೇಳಿ, ಇವತ್ತು ಲಗುಟ್ ಎಲ್ಲರೂ ಕುಂತ್ಕೊಂಡು ಊಟ ಮಾಡಿದ್ವಿ. ಸೊ ಏನೋ ಒಂದು ಸ್ವಲ್ಪ ಥಿಂಗ್ಸನ್ನು ತೊಗೊಂಬಂದಿದ್ದಾರೆ, ಅದನ್ನೇನಂತೇಳಿ ಈಗ ನೋಡೋಣ ಬರ್ರಿ. ನಾವೆಲ್ಲ ಕಲ್ಯಾಗ ಇಂಥವು ಏನು ಇರಲಿಲ್ಲ ನೋಡ್ರಿ ಫ್ರೆಂಡ್ಸ. ನಮ್ಗೆ ಸ್ಕೇಲ್ ರಬ್ಬರ, ಶಾರ್ಪ್ನರ, ಪೆನ್ಸಿಲ, ಕಡು, ತಾ ಪ್ಲೇ ಇದೇನಂತೆ ನೋಡಿ, ಪ್ಲೇಟ್ ಅಂತ ನೋಡ್ತಾ ಪಟ ಪಟ ಬರೋವಲ್ತು, ಪಾಟಿ ಇವೆಲ್ಲ ಇದ್ದು ರೀ. ಬಟ್ ಇಂಥವು ನಾವು ನೋಡಿರಲೇ ಇಲ್ಲ. ಇವಾಗೆಲ್ಲ ನಮ್ಮ ಮಕ್ಕಳಿಗೆ ನೋಡ್ರಿ, ಇವು ಎಷ್ಟು ತಂದ್ರು ಸಾಕಂಗಿಲ್ಲ, ಎಷ್ಟು ಖರ್ಚು, ಏನು ಸುದ್ದಿ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋದಪ್ಪ ಅಂತಂದ್ರೆ ಈಗಿನ ಕಾಲದಾಗ ಭಾಳ ಸರ್ಕಸ್ ಅನ್ನ ನೋಡ್ರಿ ಫ್ರೆಂಡ್ಸ. ಮಮ್ಮಿ ಇವು ಈ ಥರ ಎಲ್ಲ ಮ್ಯಾಗ ಡಿಸೈನ್ಗಳು ಮಾಡೋಕೆ ಸಾಚ ಥರ ಕೊಟ್ಟಾರ. ಇಲ್ಲೆಲ್ಲ ಕಲರ್ಸ್ ಕಲರ್ಸ್ ಅದ ನೋಡಿ. ಇದಕ್ಕೆ ಏನ ಅಂತಾರಲ್ಲ ಸ್ನೇಹ, ಕಲರ್ಸ್ ಅದಕ್ಕೇನ ಅಂತಾರಲ್ಲ, ಕ್ಲೇ ಮಾತಿ. ಹಾಂ ಕ್ಲೇ ಮಾತಿ ನೋಡ್ರಿ. ಹಂಗನ ಇದು ಇದು ತೊಗೊಂಬಂದಾರಿ, ಡಿಸೈನ್ 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 ತೊಗೊಂಬಂದಾರ. ಮಿಂಚಿನೂ ದೀಪಾವಳಿ ಹಬ್ಬದ ಪ್ರಯುಕ್ತ ಕಂದಿಲ್ ಮಾಡ್ಕೊಂಬರಕ್ಕೆ ಹೇಳ್ಯಾರಿ ಅವರು. ಸೊ ಹಾಗಾಗಿ ಒಂದಿಷ್ಟು ಥಿಂಗ್ಸನ್ನು ಯಜಮಾನ್ರು ತೊಗೊಂಬಂದಾರ. ಈಗ ಏನು ಈ ಕೈ ಹಚ್ಚಬೇಡ ಅಂತ ಹೇಳತ್ತೀನಂದ್ರೆ ಮತ್ತೆ ಅದೇ ಮಾಡ್ತೀವಿ. ಈಗೇನೈತಿ ಅಪ್ಪ ಮಗಳು ಸೇರಿ ಈಗ ಅದನ್ನು ಮಾಡೋರು ಅದಾರ. ಡಿಂಕ ಇದು ಏನೇನು ತೊಗೊಂಬಂದಾರ ನೋಡ್ರಪ್ಪ. ಹೆಂಗೆ ಮಾಡ್ತಾರ ನೀ ಅದ್ರ ಮ್ಯಾಗ ಕಣ್ಣು ಭಾಳ ಇಟ್ಟಿ ತಂದಾಗಿಂದ ಒಟ್ಟಿ ಕ್ಯಾರಿಬ್ಯಾಗ ಬಿಡೋಲ್ರಿ, ಇದರಿಂದ ಬರತ್ತನವ ಈಗಿನ ಅದನ್ನ ಮುಟ್ಟಿಸ್ಕೊಡೋ ಒಳ್ಳು. ಸೊ ಈಗ ಅಪ್ಪ ಮಕ್ಕಳು ಸೇರಿ ಈಗ ಅದನ್ನ ತಯಾರು ಮಾಡ್ತಾರ ನೋಡ್ರಿ. ಉದ್ದಾಗತ್ರಿ ಅದ ಸ್ವಲ್ಪ ಸ್ವಲ್ಪ ಗಿಡ್ಕ ಮಾಡ್ರಿ, ಸ್ವಲ್ಪ ದಪ್ಪಗ ಮಾಡ್ರಿ. ಅವ್ರ ಪಪ್ಪ ಹೆಲ್ಪ್ ಮಾಡತ್ತಾರ ನೋಡ್ರಿ. ನನಗಂತ್ರಿ ಈ ತರ ಅವ್ರ ಮನ್ಯಾಗ ಸ್ವಲ್ಪ ಟೈಮ್ ಕೊಟ್ಕೊಂಡು ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೈತೆ ನೋಡ್ರಿ. ಮಕ್ಕಳ ಜೊತೆ ಕುಂತ್ಕೊಂಡು ಹಿಂಗೇನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೂತ್ರಪ್ಪ ಅಂದ್ರೆ ಇವತ್ತಿನ ಖುಷಿ ಹೇಳಕ್ಕೆ ಆಗಂಗಿಲ್ಲ, ಅಷ್ಟು ಖುಷಿ ಆಗುತ್ತೆ. ಸೊ ಇದು ಗಿಡದಾತನ ಹತ್ತತ್ತೇನ್ರಿ, ಕಟ್ ಯಾಕೆ ಮಾಡಿದ್ರಿ ನೀವು? ಗಿಡ್ಡಕ ಮಾಡ್ರಿ, ಜರ ಆಗಲ್ ಮಾಡ್ರಿ ಅಂದ ನಾನು ನಿಮಗ. ಸ್ವಲ್ಪ ಇದನ್ನು ಒಂದು ಎರಡು ಇಂಚಿನಷ್ಟು ಹತ್ತಿ ಮಾಡ್ರಿ, ಉದ್ದಿಗೆ ಉದ್ದಿಗೆ ಕಡಿಮೆ ಮಾಡ್ರಿ 2 ಇಂಚ್.
ಸೊ ಅವರು ಇನ್ನೂ ಮಾಡ್ಕೊತಾ ಕೂತಿದ್ದಾರೆ ನೋಡ್ರಿ. ವಿಡಿಯೋ ಫುಲ್ ಎಂಟಿನ ಆಗಕತ್ತು ಬಿಡ್ತೈತಿ, ಮತ್ತೆ ನಂದು ಇನ್ನೂ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸನೇ ಐತಿ. ಅವ್ರ ಪಾಡಿಗೆ ಅವ್ರು ಅದನ್ನು ಮುಗಿಸ್ಲಿ, ನನ್ನ ಪಾಡಿ ನಾನು ವಿಡಿಯೋನ ಎಡಿಟಿಂಗ್ ಮುಗಿಸ್ಕೊತೀನಿ. ಮತ್ತೆ ನಾಳೆ ಲಾಗ್ದೊಳಗೆ ನಾನು ಅವ್ರು ಯಾವ ಥರ ಮಾಡ್ಯಾರ ಹೆಂಗೆ ಮಾಡ್ಯಾರ ಅಂತೇಳಿ ನಿಮಗೂ ನೋಡೋ ಕ್ಯೂರಿಯಾಸಿಟಿ ಇರ್ತದಲ್ಲ, ನಾನು ನಾಳೆ ಹೊಸ ಲಾಗ್ದೊಳಗೇ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮನಸಾರೆ. ಮತ್ತೆ ಸಿಗೋಣ ಫ್ರೆಂಡ್ಸ ನೆಕ್ಸ್ಟ್ ಲಾಗ್ದೊಂದಿಗೆ. ನಂದು ವಿಡಿಯೋ ಎಡಿಟಿಂಗ್ ಕೆಲಸ ಪೆಲಸ ಆದವರು ಅದನ್ನೆಲ್ಲ ಮುಗಿಸ್ಕೊತೀನಿ. ಓಕೆ ಬಾಯ್.